ಬೆಳಗಾವಿ ರಾಮದುರ್ಗ ಬಿಜಗುಪ್ಪಿ ಗ್ರಾಮದಲ್ಲಿ ಬಸವಣ್ಣ ಮೂರ್ತಿ ಭಗ್ನ ಹಿನ್ನೆಲೆ ಸ್ಥಳಕ್ಕೆ ರಾಮದುರ್ಗ ಶಾಸಕ ಮಹದೇವಪ್ಪ ಯಾದವಾಡ ಭೇಟಿ ಪರಿಶೀಲನೆ ಕಿಡಿಗೇಡಿಗಳು ಈ ದುಷ್ಕೃತ್ಯ ಎಸಗಿದ್ದಾರೆ ಒಂದು ವಾರದ ಒಳಗಾಗಿ ಆರೋಪಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಒಂದು ತಿಂಗಳ ಒಳಗಾಗಿ ಭಗ್ನಗೊಂಡ ಮೂರ್ತಿ ಬದಲಾಗಿ ಹೊಸ ಮೂರ್ತಿ ಪ್ರತಿಷ್ಠಾಪನೆ ಮಾಡುವುದಾಗಿ ಶಾಸಕ ಮಹದೇವಪ್ಪ ಯಾದವಾಡ ಭರವಸೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ನವಕರ್ನಾಟಕ ಟೈಮ್ಸ್ ಬೆಳಗಾವಿ ಗ್ರಾಮದಲ್ಲಿ ಬಸವಣ್ಣನ ಸುಮಾರು ಮೂರ್ನಾಲ್ಕು ವರ್ಷದಿಂದ ಉದ್ಘಾಟನೆ ಆಗಿ ಈ ಬಿಚ್ಚುಕುಪ್ಪಿ ಗ್ರಾಮ ಇರತಕ್ಕಂತ ಎಲ್ಲ ವೀರಶೈ ಸಮಾಜದ ಹೆಚ್ಚಿನ ಸಂಖ್ಯೆ ಇರತಕ್ಕಂತ ಈ ಗ್ರಾಮ ಈ ಗ್ರಾಮದಲ್ಲಿ ಐತಿಹಾಸಿಕ ಘಟನೆ ಯಾಕಂತ ಅನ್ನುವಂಥ ಕನಸು ಮನಸ್ಸು ಇದ್ದಿದ್ದಿಲ್ಲ ಅಂತ ಸಂದರ್ಭದೊಳಗೆ ಇವತ್ತು ಯಾವ ಉದ್ದೇಶಕ್ಕೆ ಮಾಡ್ಯಾರ ಅನ್ನೋದು ಶೀಘ್ರದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪಿಎಸ್ಐ ಮತ್ತು ಸಿಪಿಐ ಡಿವೈಎಸ್ಪಿ ಎಸ್ಪಿ ಮಟ್ಟ ಲೆವೆಲ್ ಹೋಗಿ ತನಿಖೆಯನ್ನು ಪೂರ್ಣಗೊಳಿಸಲಿಕ್ಕೆ ಒಂದು ವಾರ 20 ದಿನ ತನಿಖೆ ಮಾಡಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತೀನಿ ಆ ತಪ್ಪಿಸ್ತರ ವಿರುದ್ಧ ಇವತ್ತು ಅವರಿಗೆ ಶಿಕ್ಷೆ ಆಗಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೇಸೆ ಬಿಚ್ಚುಗುಪ್ಪಿ ಜನರಿಗೆ ಒಂದು ಆಶೆಯನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರಂತ ಉದ್ದೇಶ ಹೇಳಿಕೇಸೆ ಇಸ್ಗುರು ಬಸವಣ್ಣನ ಮೂರ್ತಿ ಇವು ದೀಪಾವಳಿ ಹಬ್ಬದ ಸಂದರ್ಭದೊಳಗೆ ಎಲ್ಲರೂ ಇರ್ತಕ್ಕಂಥ ಸಮಸ್ಯೆಗಳನ್ನು ಇವತ್ತು ನಾವು ಬಸವಣ್ಣನ ಅನುಯಾಯಿಗಳಾದಂಥ ಸಂದರ್ಭದೊಳಗೆ ನಾವು ಅದನ್ನು ತನಿಖೆ ನಡೆಸಿ ತೀರ್ತು ಅದನ್ನು ಬಿಡುವುದಿಲ್ಲ ಮುಂದಿನ ದಿನಮಾನದೊಳಗೆ ಬಸವಣ್ಣ ಮೂರ್ತಿ ಮತ್ತೆ ಒಂದು ತಿಂಗಳ 20 ದಿನ ಕುಂಡಿಸ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಸ್ವತಃ ನಾನು ಮೂರ್ತಿ ಕೊಡ್ತೀನಿ ಅಂತ ಇವತ್ತು ಭರವಸೆ ಕೊಡ್ತೇನೆ.